ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಮೈ ಚಾನಲ್. ಇದು ಚೈತ್ರ ಲೋಕೇಶ್ ಕನ್ನಡ ವ್ಲಾಗ್ಸ್. ಇವತ್ತೇನು ಟಾಪಿಕ್ ತೊಗೊಬಂದಿದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ನನ್ನ ಟೈಟಲ್ ನೋಡಿದ್ರೆ ಗೊತ್ತಾಗಿರುತ್ತೆ. ಹೌದು, ನಾನಿವತ್ತು ಮಿಲ್ಲೆಟ್ಸ್ ಅಂದರೆ ಸಿರಿಧಾನ್ಯಗಳ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡೋಣ ಅಂತ ಇವತ್ತು ಟಾಪಿಕ್ ತೊಗೊಂಡಿದ್ದೀನಿ. ಸಿರಿಧಾನ್ಯಗಳು ಹಳೆ ಕಾಲದಲ್ಲಿ ತುಂಬ ಯೂಸ್ ಮಾಡ್ತಾಯಿದ್ರು, ತುಂಬ ಬೆಳೀತಾಯಿದ್ರು. ಈ ಮಧ್ಯದಲ್ಲಿ ಸ್ವಲ್ಪ ಅದನ್ನು ಸ್ಟಾಪ್ ಮಾಡಿದರು, ಮತ್ತೆ ಈಗ ಅದನ್ನು ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ, ಹಾಗೆ ತಿನ್ನೋಕ್ಕೂ ಸಹ ಸ್ಟಾರ್ಟ್ ಮಾಡಿದ್ದಾರೆ. ಅದ್ರ ಬಗ್ಗೆ ನಾನು ಸ್ವಲ್ಪ ಮಾಹಿತಿ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಸಿರಿಧಾನ್ಯಗಳು ಅದು ತುಂಬಾ ಓಲ್ಡೆಸ್ಟ್ ಕ್ರಾಪು. ನಮ್ಮ ಏಷ್ಯಾದಲ್ಲಿ 10,000 ವರ್ಷ ಹಿಂದೆಯಿಂದ ಅದನ್ನು ಬೆಳೀತಾ ಇದ್ದಾರೆ. ಅದನ್ನು ಬೆಳೆಯೋಕ್ಕೆ 65 ದಿವಸ ಟೈಮ್ ತಗೋತಾರೆ. ಇತ್ತೀಚೆಗೆ ಅದರದ್ದು ಬೆಳೆಗಳು ಜಾಸ್ತಿ ಆಗಿದೆ. ಮಿಲ್ಲೆಟ್ಸ್ ಸಿರಿಧಾನ್ಯಗಳು ಅಂತ ಬಂದರೆ ಅದು ಒಂದು ಟೈಪ್ ಆಫ್ ಅಕ್ಕಿ ಥರನೇ. ಅಕ್ಕಿ ಅಂದರೆ ಗ್ರೈನ್ಸ್ ಅಂತ ಹೇಳ್ಬೋದು, ಯಾಕಂದರೆ ಮಿಲ್ಲೆಟ್ಸಲ್ಲಿ ರಾಗಿ ಜೋಳ ಎಲ್ಲನೂ ಇರ್ತದೆ. ಮಿಲ್ಲೆಟ್ಸ್ ಅಂತ ತಗೊಂಡಾಗ ನಾವು ರಾಗಿ ಜೋಳನೂ ಸಹ ಮಿಲ್ಲೆಟ್ಸ್ ಅಂತಲೇ ಕಂಪೇರ್ ಮಾಡ್ತೀವಿ. ಅದರದ್ದು ಏನೇನು ಬೆನಿಫಿಟ್ಸ್ ಇದೆ ಅಂತ ನಾನು ಹೇಳ್ತೀನಿ, ಈಗ ತಿಳ್ಕೊಳ್ಳಿ. ಇದರಲ್ಲಿ ಬೆನಿಫಿಟ್ಸ್ ಏನೇನು ಅಂತಂದರೆ, ಇದರಲ್ಲಿ ಮೆಡಿಸಿನಲ್ ವ್ಯಾಲ್ಯೂಸು ಜಾಸ್ತಿ ಇರುತ್ತೆ. ಹಾಗೆಯೇ ನಮಗೆ ಬೇಕಾಗಿರೋವಂಥ ಹೈ ಅಮೌಂಟ್ ಆಫ್ ಪ್ರೋಟೀನು, ಹೈ ಅಮೌಂಟ್ ಆಫ್ ಫೈಬರ್ ಕಂಟೆಂಟು ಸಹ ಇರೋದ್ರಿಂದ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು. ಹಾಗೆ ಇದರಲ್ಲಿ ಸಮವಾಗಿ ಅಮಿನೋ ಆ್ಯಸಿಡ್ಸ್, ಕ್ಯಾಲ್ಶಿಯಂ ಮತ್ತು ಐರನ್ ಸಹ ನಮಗೆ ನಮ್ಮ ದೇಹಕ್ಕೆ ಬೇಕಾಗಿರೋವಷ್ಟು ಇದು ನಮಗೆ ಒದಗಿಸುತ್ತೆ. ಹಾಗೆ ಇದರಲ್ಲಿ ಗುಡ್ ಕೊಲೆಸ್ಟ್ರಾಲ್ ಲೆವೆಲು ಜಾಸ್ತಿ ಇರುತ್ತೆ. ಇದು ಯಾರ್ಯಾರಿಗೆ ತುಂಬ ಒಳ್ಳೆಯದು ಅಂತಂದರೆ, ಕಾನ್ಸ್ಟಿಪೇಷನ್ಸ್ ಅವರಿಗೆ, ಕ್ಯಾನ್ಸರ್ ಪೇಷಂಟ್ಸ್ ಅವ್ರಿಗೆ, ಹಾಗೆ ಒಬೆಸಿಟಿ ಅವರಿಗೆ, ಹಾಗೆ ಡಯಾಬಿಟೀಸ್ ಮತ್ತು ಕಾರ್ಡಿಯೋವಾಸ್ಕ್ಯುಲರ್ ಡಿಸೀಸ್ ಅಂತ ಇರ್ತದಲ್ವ, ಅಂದರೆ ಹಾರ್ಟ್ ಸಂಬಂಧಪಟ್ಟಂಥ ಡಿಸೀಸ್ ಅವರಿಗೆಲ್ಲ ಈ ಮಿಲ್ಲೆಟ್ಸಿಂದ ತುಂಬಾ ಉಪಯೋಗ ಇರುತ್ತೆ. ಯಾಕಂದರೆ ಇದು ಹೊಟ್ಟೆಗೆ ಸೇರಿದ ಮೇಲೆ ನಮ್ಮ ದೇಹದಲ್ಲಿ ಶುಗರ್ ಲೆವೆಲ್ ಅಂತ ಏನಿದು ರಿಲೀಸ್ ಮಾಡುತ್ತೆ, ಅದು ತುಂಬಾ ಲೋ ಅಮೌಂಟ್ ಆಫ್ ಶುಗರ್ ಸ್ಟಾರ್ಚ್ನ ರಿಲೀಸ್ ಮಾಡೋದ್ರಿಂದ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು. ಹಾಗೆಯೇ ಇದರಲ್ಲಿ ಏನೇನು ನ್ಯೂಟ್ರಿಷ್ನಲ್ ವ್ಯಾಲ್ಯೂಸ್ ಇದೆ, ಅಂದರೆ ನ್ಯೂಟ್ರಿಷ್ನಲ್ ವ್ಯಾಲ್ಯೂಸ್ ಇದೆ ಅನ್ನೋದನ್ನು ನಾವು ನೋಡ್ಕೊಂಡು ಬರೋಣ. ಈಗ ಇದರಲ್ಲಿ ಹೈ ಅಮೌಂಟ್ ಆಫ್ ವಿಟಮಿನ್ ಬಿ ಅನ್ನೋದು ಕಂಟೆಂಟ್ ಜಾಸ್ತಿ ಇರುತ್ತೆ. ಹಾಗೆ ನಮ್ಮ ದೇಹಕ್ಕೆ ಬೇಕಾಗಿರೋವಂಥ ಜಿಂಕ್, ಪೊಟ್ಯಾಷಿಯಂ, ಮೆಗ್ನೀಷಿಯಂ, ಹಾಗೆ ಫ್ಯಾಟ್ಸ್ ಅನ್ನೋದು ನಮ್ಮ ದೇಹಕ್ಕೆ ಬೇಕಾಗುತ್ತೆ. ಆದರೆ ಯಾವ ಗುಡ್ ಅಮೌಂಟ್ ಆಫ್ ಫ್ಯಾಟ್ಸ್ ಇದು ನಮ್ಮ ದೇಹಕ್ಕೆ ಒದಗಿಸುತ್ತೆ. ಮತ್ತು ಇದರಲ್ಲಿ ಮಿಲ್ಲೆಟ್ಸ್ ಅಂತ ತಗೊಂಡಾಗ ಇದರಲ್ಲಿ 2 ಟೈಪ್ಸ್ ಆಫ್ ಮಿಲ್ಲೆಟ್ಸ್ನ ನಾವು ನೋಡ್ಬೋದು. ಒಂದು ಡಯಟ್ರಿ ಫೈಬರ್ ಮಿಲ್ಲೆಟ್ಸ್, ಹಾಗೆಯೇ ಲೆಸ್ಸರ್ ಫೈಬರ್ ಮಿಲ್ಲೆಟ್ಸ್. ಡಯಟ್ರಿ ಫೈಬರ್ ಮಿಲ್ಲೆಟ್ಸ್ ಅಂದರೆ ಪಾಸಿಟಿವ್ ಮಿಲ್ಲೆಟ್ಸ್ ಅಂತ ನಾವು ಹೇಳ್ತೀವಿ. ಅದೇ ಲೋವರ್ ಫೈಬರ್ ಮಿಲ್ಲೆಟ್ಸ್ ಅಂತ ಬಂದಾಗ ನಾವು ಅದನ್ನು ನ್ಯೂಟ್ರಲ್ ಮಿಲ್ಲೆಟ್ಸ್ ಅಂತ ನಾವು ಹೇಳ್ತೀವಿ. ಪಾಸಿಟಿವ್ ಮಿಲ್ಲೆಟ್ಸ್ ಅಂತ ಬಂದಾಗ ಅದರಲ್ಲಿ ಯಾವ್ಯಾವ ಮಿಲ್ಲೆಟ್ಸ್ಗಳು, ಯಾವ್ಯಾವುದು ಸಿರಿಧಾನ್ಯಗಳು ಸೇರ್ಕೊಳ್ಳುತ್ತೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ಬನ್ನಿ. ಈಗ ಪಾಸಿಟಿವ್ ಮಿಲ್ಲೆಟ್ಸ್ ಅಂದರೆ ಯಾವ್ಯಾವುದು ಅಂದರೆ, ಊದಲು, ಆರ್ಕ, ನವಣೆ, ಸಾಮೆ, ಹಾಗೆ ಕೊರಲು ಅಂತ ಹೇಳ್ತೀವಿ. ಇದನ್ನು ಕನ್ನಡದಲ್ಲಿ ನಾನು ಹೇಳಿದ್ದು, ಅದನ್ನೇ ಇಂಗ್ಲೀಷ್ನಲ್ಲಿ ತಗೊಂಡಾಗ ನಾವು ಬಾನ್ಯಾರ್ಡ್ ಮಿಲ್ಲೆಟ್, ಕೋಡೋ ಮಿಲ್ಲೆಟ್, ಲಿಟಿಲ್ ಮಿಲ್ಲೆಟ್, ಫಾಕ್ಸ್ಟೈಲ್ ಮಿಲ್ಲೆಟ್, ಹಾಗೆ ಬ್ರೌನ್ ಟಾಪ್ ಮಿಲ್ಲೆಟ್ಸ್. ಈ ಮಿಲ್ಲೆಟ್ಸ್ಗಳೆಲ್ಲ ಪಾಸಿಟಿವ್ ಮಿಲ್ಲೆಟ್ಸ್ ಅಂದರೆ ಇದರಲ್ಲಿ ಡಯಟ್ರಿ ಫೈಬರ್ಸು ಜಾಸ್ತಿ ಇರುತ್ತೆ. ಹಾಗೆ ನಾವು ಈಗ ನ್ಯೂಟ್ರಲ್ ಮಿಲ್ಲೆಟ್ಸ್ ಅಂತ ತಗೊಂಡಾಗ ನ್ಯೂಟ್ರಲ್ ಮಿಲ್ಲೆಟ್ಸಲ್ಲಿ ಲೋವರ್ ಫೈಬರ್ ಇರುತ್ತೆ. ಅದು ಯಾವ್ಯಾವುದು ಅಂದರೆ, ರಾಗಿ, ಬರಗು, ಸಜ್ಜೆ, ಜೋಳ. ಜೋಳ ಅಂದರೆ ಕಾರ್ನು ಮತ್ತು ಬಿಳಿ ಜೋಳ. ಈ 5 ಅಂದರೆ ಇದನ್ನು ಇಂಗ್ಲೀಷ್ನಲ್ಲಿ ಏನಂತಾರೆ, ಫಿಂಗರ್ ಮಿಲ್ಲೆಟ್. ರಾಗಿನ ಫಿಂಗರ್ ಮಿಲ್ಲೆಟ್ ಅಂತಾರೆ. ಫಿಂಗರ್ ಮಿಲ್ಲೆಟ್, ಪ್ರೋಸೋ, ಕಾರ್ನ್, ಹಾಗೆ ಬಿಳಿ ಜೋಳ. ಬಿಳಿ ಜೋಳ ಅಂದರೆ ಗ್ರೇಟ್ ಮಿಲ್ಲೆಟ್ ಅಂತಲೂ ಕರೀತಾರೆ. ಹಾಗೆ ಅದನ್ನು ಸರ್ಗಮ್ ಅಂತಲೂ ಕರೀತಾರೆ. ಇಷ್ಟು ಟೈಪ್ಸ್ ಆಫ್ ಮಿಲ್ಲೆಟ್ಸ್ ಅಂದರೆ ಸಿರಿಧಾನ್ಯಗಳು ನಾವು ನಮ್ಮ ದಿನನಿತ್ಯದ ಅಡುಗೆಗಳಲ್ಲಿ ಒಂದೊಂದೇ, ಎಲ್ಲನೂ ಬೇಡ, ಡೈಲಿ ಒಂದು ಯೂಸ್ ಮಾಡಿಕೊಂಡು ಉಪಯೋಗಿಸ್ತಾ ಬರೋದ್ರಿಂದ ನಮ್ಮ ಬಾಡಿಗೆ ಬೇಕಾಗಿರೋವಂಥ ಎಲ್ಲ ಎಸೆನ್ಸಿಯಲ್ ಫ್ಯಾಟ್ಸ್,
ನ್ಯೂಟ್ರಿಷ್ನಲ್ ವ್ಯಾಲ್ಯೂ, ಮೆಡಿಷ್ನಲ್ ವ್ಯಾಲ್ಯೂ ಎಲ್ಲನೂ ನಮಗೆ ಈ ಸಿರಿಧಾನ್ಯಗಳಿಂದ ಸಿಗುತ್ತೆ. ಇದರಿಂದ ಏನೇನು ಹೆಲ್ತ್ ಬೆನಿಫಿಟ್ಸ್ ಇದೆ ಅನ್ನೋದನ್ನು ನಾನೀಗ ತಿಳಿಸ್ಕೊಡ್ತೀನಿ. ಇದರಲ್ಲಿ ಡಯಟ್ರಿ ಫೈಬರ್ ಅಂದರೆ ಜಾಸ್ತಿ ಇರೋದ್ರಿಂದ ಇದು ನಮ್ಮ ಬಾಡಿನ ಡಿಟಾಕ್ಸಿಫೈ ಮಾಡುತ್ತೆ. ಮತ್ತು ಇದರಲ್ಲಿ ಲೋ, ಮತ್ತು ನಮಗೆ ಏನು ಹೇಳ್ತಾರೆ ಲೋ ಬ್ಯಾಡ್ ಕೊಲೆಸ್ಟ್ರಾಲ್ ಅಂದರೆ ನಮ್ಮ ಬಾಡೀಲಿರುವಂಥ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ, ತುಂಬಾ ಕಡಿಮೆ ಮಾಡುತ್ತೆ, ಗುಡ್ ಕೊಲೆಸ್ಟ್ರಾಲ್ನ ಹೆಚ್ಚಿಗೆ ಮಾಡುತ್ತೆ. ಸೊ ಇದರಿಂದ ನಮ್ಗೆ ಒಬೆಸಿಟಿಗೆ ತುಂಬಾ ಒಳ್ಳೆಯದು, ಹಾಗೆ ನಮ್ಮ ಹಾರ್ಟ್ ಪ್ರಾಬ್ಲಮ್ಸ್ಗೆ ತುಂಬಾ ಒಳ್ಳೆಯದಾಗುತ್ತೆ. ಮತ್ತು ಇದು ಬ್ರೆಸ್ಟ್ ಕ್ಯಾನ್ಸರ್, ಇತ್ತೀಚೆಗಂತೂ ಬ್ರೆಸ್ಟ್ ಕ್ಯಾನ್ಸರ್ ತುಂಬಾ ಆಗಿಬಿಟ್ಟಿದೆ. ಈ ಮಿಲ್ಲೆಟ್ಸ್ ಅಂತ ಏನು ಹೇಳ್ತೀವಿ ಇದನ್ನೆಲ್ಲ ನಾವು ಡೈಲಿ ನಮ್ಮ ದಿನನಿತ್ಯದ ಅಡುಗೆಯಲ್ಲಿ ಉಪಯೋಗಿಸೋದ್ರಿಂದ ಈ ಬ್ರೆಸ್ಟ್ ಕ್ಯಾನ್ಸರ್ನ ಬೇಗನೆ ನಾವು ಕ್ಯೂರ್ ಮಾಡ್ಕೋಬೋದು. ಇದು ನಮ್ಮ ಬ್ರೆಸ್ಟ್ ಕ್ಯಾನ್ಸರ್ನ ಪ್ರಿವೆಂಟ್ ಮಾಡುತ್ತೆ. ಹಾಗೆ ಟೈಪ್ 2 ಡಯಾಬಿಟಿಸಲ್ಲಿ ಬೇರೆ ಬೇರೆ ವಿಧ ಇದೆ, ಅದರಲ್ಲಿ ಟೈಪ್ 2 ಡಯಾಬಿಟಿಸ್ ಅವರಿಗೆ ಇದು ತುಂಬಾ ಒಳ್ಳೆಯದು. ಮತ್ತು ಅಸ್ತಮಾ ಪೇಷೆಂಟ್ಸ್, ಉಸಿರಾಡೋಕ್ಕೆ ತುಂಬ ತೊಂದರೆ ಇರುತ್ತಲ್ಲ ಅಂಥವರಿಗೆ, ಕಿಡ್ನಿಲಿ ಲಿವರು ಮತ್ತು ಇಮ್ಯೂನ್ ಸಿಸ್ಟಮಲ್ಲಿ ತೊಂದರೆ ಇರೋರಿಗೆಲ್ಲ ತುಂಬಾ ಒಳ್ಳೆಯದಿದು. ಎಲ್ಲರೂ ನೀವು ಉಪಯೋಗಿಸ್ತಾ ಬನ್ನಿ, ನಿಮಗೆ ಅದರದ್ದು ಒಂದು ಡಿಫ್ರೆನ್ಸ್ ಕಾಣೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಇದು ರಿಡ್ಯೂಸ್ ಮಾಡುತ್ತೆ ಏನು ಅಂದರೆ ಗ್ಯಾಸ್ ಲೆವೆಲ್, ಹೊಟ್ಟೆಯಲ್ಲಿ ತುಂಬ ಗ್ಯಾಸ್ ಆಗೋದು, ಕಾನ್ಸ್ಟಿಪೇಷನ್ ಆಗೋದು, ಹೊಟ್ಟೆ ಬ್ಲಾಟಿಂಗ್ ಅಂದರೆ ಹೊಟ್ಟೆ ಹೂತ್ಕೊಳ್ಳೋದು, ಮತ್ತು ಹೊಟ್ಟೆ ಕ್ರಂಪಿಂಗ್ ಆಗೋದು, ಕ್ರಂಪಿಂಗ್ ಅಂತ ಅಂದರೆ ಹಿಡ್ಕೊಳ್ಳೋದು, ಕ್ಯೂಚ್ದಂಗೆ ಆಗೋದು, ಇಂಥವೆಲ್ಲದಕ್ಕೂ, ಮತ್ತು ಎಕ್ಸಸ್ ಆಫ್ ಗ್ಯಾಸ್ ಹೊಟ್ಟೆಲಿ ತುಂಬ್ಕೊಳ್ಳೋದು, ಇಂಥದಕ್ಕೆಲ್ಲ ತುಂಬಾ ಒಳ್ಳೆಯದು. ನೀವು ದಿನನಿತ್ಯದ ನಿಮ್ಮ ಒಂದು ಅಡಿಗೆನಲ್ಲಿ ಮಿಲೆಟ್ಸ್ ಯೂಸ್ ಮಾಡ್ತಾ ಬನ್ನಿ, ನಿಮಗೆ ಇದರದ್ದು ಬೆನಿಫಿಟ್ಸ್ ಅರ್ಥ ಆಗಿ ಇದರಿಂದ ನೀವು ಪ್ರಯೋಜನ ಪಡೆದು ಬೇರೆಯವರಿಗೂ ಸಹ ಇದ್ರ ಬಗ್ಗೆ ನೀವು ಹೇಳೋಕ್ಕೆ ಶುರು ಮಾಡ್ತೀರಾ. ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಾನು ಮಾಡಿರೋವಂಥ ಈ ಮಿಲೆಟ್ಸ್ ಅಂದರೆ ಸಿರಿಧಾನ್ಯಗಳ ಬಗ್ಗೆ ಏನು ಮಾಹಿತಿ ನಾನು ಕೊಟ್ಟಿದ್ದೀನಿ ಅದು ನಿಮಗೆ ಇಷ್ಟ ಆಗಿದ್ದರೆ ಕಮೆಂಟ್ ಕೂಡ ಮಾಡಿ ತಿಳಿಸಿ. ಅದಕ್ಕಿಂತ ಮೊದಲು ನನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ನನ್ನ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು.